ದಿನಾಂಕ 19ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಯ ಕುಡೇಕಲ್ನಲ್ಲಿ ಕೇಂದ್ರ ಪುರಸ್ಕೃತ ಹಲವಾರು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮಗಳನ್ನು ನೆರವೇರಿಸಲು ಆಗಮಿಸುತ್ತಿದ್ದು ಈ ಭಾಗದಲ್ಲಿ ಸ್ವತಃ ಪ್ರಧಾನಮಂತ್ರಿಗಳೇ ಆಗಮಿಸಿ ಕಾರ್ಯಕ್ರಮಗಳು ಉದ್ಘಾಟಿಸಿದ ಉದಾಹರಣೆಗಳು ಇರಲಿಲ್ಲ. ಇದೀಗ ಆ ಭಾಗ್ಯ ಇಲ್ಲಿಯ ಜನರದ್ದಾಗಿದೆ. ಹಾಗಾಗಿ 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಸೇರುವ ನಿರೀಕ್ಷೆ ಇದೆ ಎಂದು ಸಂಸದ ರಾಜ ಅಮರೇಶ್ವರ್ ನಾಯಕ್ ಹೇಳಿದರು. ಅವರಿಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಾರಾಯಣ್ಪುರ ಎಡದಂಡೆ ಕಾಲುವೆಯ ವಿಸ್ತರಣೆ, ಪುನಶ್ಚೇತನ ಹಾಗೂ ನವೀಕರಣ ಯೋಜನೆ ಉದ್ಘಾಟನೆ ಮತ್ತು ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಗೆ ಶಂಕುಸ್ಥಾಪನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಹಲವಾರು ಹಿರಿಯ ನಾಯಕರುಗಳು, ಸಚಿವರು, ಸಂಸದರು, ಶಾಸಕರುಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ 30,000ಕ್ಕೂ ಹೆಚ್ಚು ಜನರು ಹೋಗಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ರಾಮಗಳಿಗೆ ಒಂದರಂತೆ ಬಸ್ ಮತ್ತು ಇತರೆ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ಪ್ರಧಾನಿಯವರ ಕಾರ್ಯಕ್ರಮವಾಗಿರುವುದರಿಂದ ಸಾಕಷ್ಟು ಜನರು ಸುತ್ತಮುತ್ತಲಿನ ಜಿಲ್ಲೆಗಳು ಮತ್ತು ತಾಲೂಕಿನಿಂದ ಆಗಮಿಸುವವರು ಇರುತ್ತಾರೆ. ಕಾರಣ 9 ಗಂಟೆಯ ಒಳಗಡೆಗೆ ನಾವು ಅಲ್ಲಿಗೆ ಸೇರಬೇಕಾಗಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತು ಇತರೆ ಸಮಸ್ಯೆಗಳು ತಲೆದೋರದ ಹಾಗೆ ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿ ಸೇರಲು ಬೆಳಗ್ಗೆ 7ರಿಂದ 8 ಗಂಟೆಯ ಒಳಗೆ ತಾಲೂಕು ಕೇಂದ್ರದಿಂದ ಪ್ರಯಾಣ ಬೆಳೆಸಬೇಕಾಗುತ್ತದೆ. ಹಾಗಾಗಿ ಎಲ್ಲಾ ಕಾರ್ಯಕರ್ತರು, ಅಭಿಮಾನಿಗಳು ಸರಿಯಾದ ಸಮಯಕ್ಕೆ ಬಂದು ಸಹಕರಿಸಬೇಕೆಂದು ಅವರು ಮನವಿ ಮಾಡಿದರು. ಕಾಡಾಗಟ್ಟುಗಳನ್ನ ಅದರ ಮುಖಾಂತರ ರೈತರ ಹೊಲಗಳಿಗೆ ಯಾವುದೇ ಟೈಲೆಂಟ್ ಸಹ ತೊಂದರೆ ಆಗದ ರೀತಿಯಲ್ಲಿ ಆಟೋಮೆಟಿಕ್ ಗೇಟ್ಗಳನ್ನ ಅಳವಡಿಸಿ ಪ್ರತಿಯೊಬ್ಬ ಕೊನೆ ಭಾಗದ ರೈತರಿಗೂ ಸಮರ್ಪಕವಾಗಿ ನೀರು ಒದಗಿಸಬೇಕಂತ ಈ ಕಾಡಾ ಯೋಜನೆ ಉತ್ತಮವಾಗಿ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಈಗ ಕಾಮಗಾರಿ ಸಂಪೂರ್ಣವಾಗಿ ಅದರ ಉದ್ಘಾಟನೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಈಗ ನಾಳೆ 19ನೇ ತಾರೀಕಿನ ನಡೆಯುವ ದಿವಸ ಪ್ರಮುಖವಾಗಿ ಈ 4 ಕಾರ್ಯಕ್ರಮಗಳ ಆಗಮಿಸತಕ್ಕಂಥದ್ದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕೇಂದ್ರ ಪುರಸ್ಕೃತ ಯೋಜನೆ, ಅಲ್ಲಿ ಈಗಾಗಲೇ ಸುಮಾರು 1 ಲಕ್ಷ ಜನರು ಕೂರ್ತಕ್ಕಂಥ ಆಸನ ವ್ಯವಸ್ಥೆ ಆಗಿದೆ. 2 ಲಕ್ಷಕ್ಕೂ ಮೇಲ್ಪಟ್ಟು ಜನ ಸೇರ್ತಕ್ಕಂಥ ಅದಕ್ಕೆ 2 ಲಕ್ಷ ಮೇಲಿರುತ್ತೆ, 3 ಲಕ್ಷವರೆಗೂ ಅಂತ ಹೇಳ್ತದೆ ಬಜೆಟ್. ಹೆಚ್ಚಿನ ಜನ ನಮ್ಮ ನಿರೀಕ್ಷೆಗೂ ಮೀರಿ ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವೆಲ್ಲವೂ ಈ ಭಾಗದಲ್ಲಿ ಯಾವಾಗಲೂ ಇಂಥ ಕಾರ್ಯಕ್ರಮಗಳು ಆಗಿದೆ. ಕೇಂದ್ರ ಯೋಜನೆಗಳು ಜೊತೆಗೆ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಕಾರ್ಯಕ್ರಮಗಳು, ನಾವಂತೂ ಇಷ್ಟು ವರ್ಷ ಅಧ್ಯಕ್ಷದಲ್ಲಿದ್ದೇವೆ, ನಮ್ಮ ಭಾಗದಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಹಿಂದೆ ಯಾವ ಆಗಿದ್ದಂಥದ್ದು ನಮ್ಮ ಗಮನಕ್ಕೆ ಇಲ್ಲ. ಇದರಿಂದ ಒಂದು ಶುರು ಇದೆ ಶಾಲ. ನಾ 7ನೇ ದಿನ ನಮ್ಮ ರಾಯಚೂರು ಭಾಗದಲ್ಲಿ ಅನೇಕ ಕೇಂದ್ರ ಪುರಸ್ಕೃತ ಯೋಜನೆಗಳಿದ್ದಾವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಿಂಗಸೂರು ತಾಲೂಕಿನಿಂದ ಸುಮಾರು 30,000 ಜನ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ನಾವು ಸುತ್ತಲು ಪ್ರತಿ ಹಳ್ಳಿಗೆ ಬಸ್ಗಳನ್ನು ಬಿಡುವಂಥ ವ್ಯವಸ್ಥೆ ಆಗ್ತಾ ಇದೆ, ಫೋರ್ ವೀಲರ್ ಬಿಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಟಮ್ ಟಮ್ಮು, ಟಾಟಾ ಏಷಿ ಈ ರೀತಿ ಮತ್ತು ಫ್ರೆಶ್ಶು ಈ ರೀತಿ ವೆಹಿಕಲ್ಗಳ ಮುಖಾಂತರ 30,000 ಜನ ಜನಸಂಖ್ಯೆಯನ್ನು ನಾವು ಲಿಂಗಸೂರು ತಾಲೂಕಿನಿಂದ ಕಾರ್ಯಕ್ರಮ ಬರ್ತೀವಿ. ನಾನೆಲ್ಲ ನನ್ನ ಮೈಸೂರು ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಮನವಿ ಮಾಡಿಕೊಂಡಿದ್ದೆ. ಬೆಳಿಗ್ಗೆ 7ರಿಂದ 8ರೊಳಗೆ ಕ್ಷೇತ್ರದಿಂದ ಹೊರಟು 9:00-9:30ರೊಳಗೆ ಏನು ಕಾರ್ಯಕ್ರಮ ನಡೆದಿದೆ ಮೋದಿಜಿಯವರು ಆ ವೇದಿಕೆ ಹತ್ರ ನಾವು ಎಲ್ಲ ನಮ್ಮ ಕ್ಷೇತ್ರದ ಜನ ಇರಬೇಕು ಅಂತ ಮನವಿಯನ್ನು ರಾಜ್ಯದ ಜನತೆ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡುತ್ತೇವೆ. ಈ ವೇಳೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಅಧ್ಯಕ್ಷ ಮಾನಪ್ಪಡಿ ವಜ್ಜಲ್, ಬಳ್ಳಾರಿ ವಿಭಾಗದ ಪ್ರಭಾರಿ ಸಿದ್ದೇಶ್ ಯಾದವ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಶಿವಬಸಪ್ಪ ಹೆಸರೂರು, ಮಂಡಲ ಅಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಾಣೇಶ್ ದೇಶಪಾಂಡೆ ಸೇರಿದಂತೆ ಇತರರು ಇದ್ದರು.